ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯ ನೇ ಮರುಕಳಿಸಬೇಕು ಅನ್ನುವಂತಹ ನಾನಾ ಕಸರತ್ತನ್ನ ಬಿಜೆಪಿ ಮಾಡ್ತಾ ಇದೆ ಅದರ ಮುಂದುವರೆದ ಭಾಗವಾಗಿ ಜೆ ಡಿ ಎಸ್ ಜೊತೆಗೆ ಮೈತ್ರಿಗೆ ಮುಂದಾಗಿದೆ ಬಟ್ ಎಲ್ರಿಗೂ ಇದ್ದಂತಹ ಆಕ್ಷೇಪ ಏನು ಅಂತ ಹೇಳಿದ್ರೆ ಅದರಲ್ಲೂ ಬಿಜೆಪಿ ನಾಯಕರಿಗೆ ನಮ್ಮನ್ನ ಹೊರಗಿಟ್ಟು ದೆಹಲಿ ಲೆವೆಲ್ ನಲ್ಲಿ ಎಲ್ಲ ಮಾತುಕತೆ ಆಗ್ತಾ ಇದೆ ಅಂತ ಫೈನಲಿ ಈಗ ರಾಜ್ಯ ನಾಯಕರನ್ನು ಕೂಡ ಗಣನೆಗೆ ತೆಗೆದುಕೊಳ್ಳೋ ನಿರ್ಧಾರಕ್ಕೆ ಬಂದಂಗೆ ಕಾಣಿಸ್ತಾ ಇದೆ ಇದರ ಮುಂದುವರೆದ ಭಾಗವಾಗಿ ಮೈತ್ರಿ ಮ್ಯಾನೇಜ್ಮೆಂಟ್ ಗಾಗಿ ಮಾಜಿ ಸಿಎಂ ಯಡಿಯೂರಪ್ಪ ಅವರು ಅಖಾಡಕ್ಕೆ ಇಳಿದಿದ್ದಾರೆ ಎರಡೂ ಪಕ್ಷಗಳ ಮಧ್ಯೆ ಸೀಟ್ ಶೇರಿಂಗ್ ಟಾಕ್ ಮುನ್ನ ಹೈಕಮಾಂಡ್ ಜೊತೆಗೆ ರಾಜಾ ಹುಲಿ ಚರ್ಚೆ ಮಾಡಲಿದ್ದಾರೆ ದೆಹಲಿಗೆ ಯಡಿಯೂರಪ್ಪ ಅವರು ಭೇಟಿ ಕೊಟ್ಟು ಮೈತ್ರಿ ಬಗ್ಗೆ ಹೈಕಮಾಂಡ್ಗೆ ಸಂದೇಶವನ್ನು ರವಾನಿಸಿ ವರಿಷ್ಠರ ಅಭಿಪ್ರಾಯವನ್ನ ಪಡೆಯಲಿದ್ದಾರೆ ದೆಹಲಿ ನಾಯಕರ ಜೊತೆಗೆ ಮೈತ್ರಿಯ ಸಾಧಕ ಬಾಧಕಗಳು ಮೈತ್ರಿಯ ಪ್ಲಸ್ಸು ಮೈನಸ್ ಮೈತ್ರಿ ಬಗ್ಗೆ ರಾಜ್ಯದಲ್ಲಿ ಉದ್ಭವಿಸಿರುವ ಪರಿಸ್ಥಿತಿ ಬಗ್ಗೆ ವರಿಷ್ಠರ ಗಮನಕ್ಕೆ ತರಲಿದ್ದಾರೆ ನಿನ್ನೆಯಷ್ಟೇ ಪದಾಧಿಕಾರಿಗಳ ಸಭೆಯಲ್ಲಿ ವ್ಯಕ್ತವಾದ ವಿಚಾರಗಳನ್ನು ಕೂಡ ಹೈಕಮಾಂಡ್ ಗಮನಕ್ಕೆ ತಂದು ಅಭಿಪ್ರಾಯವನ್ನ ಕಲೆ ಹಾಕೋ ಕೆಲಸವನ್ನು ಮಾಡ್ತಾರೆ ಜೊತೆಗೆ ಮೈತ್ರಿಯಿಂದ ಸೃಷ್ಟಿಯಾಗಬಹುದಾದಂತಹ ಸವಾಲುಗಳನ್ನ ಎದುರಿಸೋದಕ್ಕೆ ಹೈಕಮಾಂಡ್ ಟಾಸ್ಕ್ ಕೊಡೋ ಸಾಧ್ಯತೆ ಬಿಎಸ್ ಬಿಎಸ್ವೈ ಚರ್ಚೆ ಬಳಿಕವೇ ಜೆಡಿಎಸ್ ಜೊತೆಗೆ ಅಧಿಕೃತ ಮಾತುಕತೆಗೆ ವರಿಷ್ಠರಿಂದ ಮುಹೂರ್ತ ನಿಗದಿಯಾಗಲಿದೆ ನಾಯಕರು ಚರ್ಚೆ ಮಾಡ್ತೀರಾ ಸರ್ ಮೈತ್ರಿ ಬಗ್ಗೆ ಎಲ್ಲ ಚರ್ಚೆ ಆಗುತ್ತೆ ನೋಡೋಣ ಮೈತ್ರಿ ವರ್ಕೌಟ್ ಆಗುತ್ತೆ ಈಗ ಅಸಹಾಯಕರು ಮೈತ್ರಿ ಅಂತ ಜಗದೀಶ್ ಶೆಟ್ಟರ್ ಆರೋಪ ಮಾಡಿದ್ದಾರೆ ಸರ್ ಗೊತ್ತಿಲ್ಲಪ್ಪ ನಾನು ಯಾವ್ದನ್ನು ರಿಯಾಕ್ಷನ್ ಕೊಡೋದಿಷ್ಟ ಈಗ ಸೀಟ್ ಶೇರಿಂಗ್ ಬಗ್ಗೆ ಎಲ್ಲ ಚರ್ಚೆ ಆಗುತ್ತೆ ಸರ್ ಆಗುದೂ ಚರ್ಚೆ ಆಗಿಲ್ಲಪ್ಪ ನಾಳೆ ದೆಹಲಿಗೆ ಹೋಗಿ ಏನು ಚರ್ಚೆ ಮಾಡ್ತೀರಾ ಯಾವ್ದು ಬಗ್ಗೆ ಮೇಲೆ ಏನು ಚರ್ಚೆ ಆಗಬೇಕಾಗಿದೆ ನೋಡ್ರಿ ಹೋಗ್ತಿದ್ದೀರಾ ನೋಡಿ ಎಲ್ರಿಗೂ ಇದ್ದಂತಹ ಒಂದೇ ಒಂದು ಆಕ್ಷೇಪ ಬಿಜೆಪಿ ರಾಜ್ಯ ಬಿ ಜೆ ಪಿ ಅಥವಾ ರಾಜ್ಯದ ಪಕ್ಷದ ಕಾರ್ಯಕರ್ತರಲ್ಲಿ ಇರಬಹುದು ನಮ್ದು ಶಿಸ್ತಿನ ಪಕ್ಷ ಅಂತ ಹೇಳ್ತಾ ಇದ್ರು ಬಟ್ ಮಾತುಕತೆ ಎಲ್ಲವೂ ಕೂಡ ನಮ್ಮ ರಾಜ್ಯದ ನಾಯಕರನ್ನ ಹೊರಗಿಟ್ಟು ಮಾಡ್ತಾ ಇದ್ದಾರೆ ಎನ್ನುವಂತಹ ಆರೋಪ ಇತ್ತು ಬಟ್ ಇದೆಲ್ಲವನ್ನ ಸರಿದೂಗಿಸೋ ನಿಟ್ಟಿನಲ್ಲಿ ಈಗ ಹೈಕಮಾಂಡ್ ಫೈನಲಿ ರಾಜ್ಯ ನಾಯಕರನ್ನ ಗಣನೆಗೆ ತೆಗೆದುಕೊಂಡು ಅವರ ಅಭಿಪ್ರಾಯನ ಕೂಡ ಸಂಗ್ರಹ ಮಾಡೋದಕ್ಕೆ ಮುಂದಾಗಿರುವುದು ಸ್ವಾಗತಾರ್ಹ ಬಟ್ ಇದು ತುಂಬಾ ಲೇಟ್ ಆಗಿದೆಯಾ ಬಿಕಾಸ್ ಈಗಾಗಲೇ ಕೆಲವು ಆಕ್ಷೇಪಗಳು ಕೂಡ ರಾಜ್ಯ ಮಟ್ಟದ ನಾಯಕರಿಂದ ಕೂಡ ವ್ಯಕ್ತ ಆಗ್ತದೆ ಫಾರ್ ಎಕ್ಸಾಂಪಲ್ ಸುನೀಲ್ ಕುಮಾರ್ ಅವರು ಟ್ವೀಟ್ ಮಾಡೋದ್ರ ಮೂಲಕನೇ ಅದನ್ನೆಲ್ಲ ಹೇಳಿದ್ರು ಅದನ್ನೆಲ್ಲ ಹೇಗೆ ಸರಿಪಡಿಸ್ತಾರೆ ಅನ್ನೋದು ಕುತೂಹಲ ಜೊತೆಗೆ ಅಹ್ ಎರಡ್ ಸಾವಿರದ ಹತ್ತೊಂಬತ್ತರ ರಿಸಲ್ಟ್ ಅನ್ನ ಮರುಕಳಿಸುವಂತಹ ಸಂದರ್ಭ ಈಗಿದೆಯಾ ಇಲ್ಲಿನ ಪರಿಸ್ಥಿತಿ ಹೇಗಿದೆ ಎಲ್ಲೆಲ್ಲಿ ಯಾವ್ಯಾವ ಲೆಕ್ಕಾಚಾರವನ್ನ ಹಾಕ್ಬೇಕಾಗತ್ತೆ ಎಲ್ಲಾ ಕಡೆಯೂ ಕೂಡ ಆ ಜಾತಿ ಸಮೀಕರಣವನ್ನೇ ಲೆಕ್ಕ ಹಾಕೊಳ್ಳಕ್ ಆಗಲ್ಲ ಯಡಿಯೂರಪ್ಪ ಅವರು ಮಾಸ್ ಲೀಡರ್ ಆಗಿರೋದ್ರಿಂದ ಪ್ರತಿ ವಾರ್ಡ್ನ ವಾರ್ಡಿಂದ ಹಿಡಿದು ಪ್ರತಿ ತಾಲೂಕಿಂದ ಹಿಡಿದು ಪ್ರತಿ ಜಿಲ್ಲೆಯಿಂದ ಹಿಡಿದು ಪ್ರತಿ ಕಾನ್ಸ್ಟಿಟ್ಯೂನ್ಸಿ ಬಗ್ಗೆ ಅವ್ರ ಹತ್ರ ಮಾಹಿತಿ ಇರುತ್ತೆ ಸೊ ಅವರನ್ನೇ ಕರೆಸ್ಕೊಳ್ಳೋ ಮೂಲಕ ಮತ್ತೊಂದ್ಸಲ ರಾಜ್ಯ ಬಿಜೆಪಿ ಮಟ್ಟಿಗೆ ಮಾಸ್ ಲೀಡರ್ ಜೊತೆಗೆ ಪ್ರತಿ ಬಿಜೆಪಿಯ ಚುಕ್ಕಾಣಿ ಹಿಡಿಯುವಂತಹ ಸಾಮರ್ಥ್ಯ ಇರೋದು ನಿರ್ವಹಿಸೋಕೆ ಸಾಮರ್ಥ್ಯ ಇರೋದು ನಿಭಾಯಿಸೋಕೆ ಸಾಮರ್ಥ್ಯ ಇರೋದು ಯಡಿಯೂರಪ್ಪ ಅವ್ರಿಗೆ ಅನ್ನೋದು ಈ ಮೂಲಕ ಮತ್ತೊಂದ್ಸಲ ಸಂದೇಶವನ್ನು ಕೊಟ್ಟಾಗಿದೆ ಬಟ್ ಇದು ತಾತ್ಕಾಲಿಕ ಸಂದೇಶನ ಅಥವಾ ಪರ್ಮನೆಂಟ್ ಸಂದೇಶನ ಅನ್ನೋದು ಈಗಿರುವಂತಹ ಪ್ರಶ್ನೆ ಹಾಗೆ ಕಾಂಗ್ರೆಸ್ನ ಅಲೆ ಇದೆಯಲ್ಲ ಅದನ್ನ ತಗ್ಗಿಸೋ ನಿಟ್ಟಿನಲ್ಲಿ ಏನ್ ಸಂದೇಶವನ್ನ ಕೊಡ್ತಾರೆ ಅನ್ನುವಂತಹ ಚರ್ಚೆ ಕೂಡ ಈಗ ವ್ಯಾಪಕವಾಗಿ ಆಗ್ತಾ ಇದೆ ಒಂದಂತೂ ಬಹಳ ಸ್ಪಷ್ಟ ಇಪ್ಪತ್ತೈದು ಸೀಟ್ ಗೆಲ್ಲಿಕಾಗ್ಲಿಲ್ಲ ಅಂದ್ರೆ ಅಟ್ ಲೀಸ್ಟ್ ಟಾರ್ಗೆಟ್ ಟ್ವೆಂಟಿಯನ್ನಾದ್ರೂ ಇಟ್ಕೊಳ್ಬೇಕು ಕರ್ನಾಟಕದ ಮಟ್ಟಿಗೆ ಅನ್ನೋದು ವರಿಷ್ಠ ಆಸೆ ಆಸೆಯನ್ನು ಹೇಗೆ ಪೂರೈಸ್ತಾರೆ ಅನ್ನೋದು ಪ್ರಶ್ನೆಯಾಗಿ ಉಳಿತಾ ಇದೆ ಏನು ಇದರ ಮುಂದುವರೆದ ಭಾಗವಾಗಿ ಇದೇ ಮೈತ್ರಿ ವಿಚಾರದಲ್ಲಿ ಸಂಕಟ ಜೆಡಿಎಸ್ಗೂ ಎದುರು ಆಗ್ತಾ ಇದೆ ಬಿಜೆಪಿಯಲ್ಲಿ ಎಷ್ಟು ಚಾಲೆಂಜಸ್ ಇದೆಯೋ ಜೆಡಿಎಸ್ ನಲ್ಲಿ ಕೂಡ ಅಷ್ಟೇ ಚಾಲೆಂಜಸ್ ಇದೆ ಯಾಕಂದ್ರೆ ಮೈತ್ರಿ ಆರಂಭ ಆಗೋಕ್ಕೂ ಮುನ್ನವೇ ಅಪಸ್ವರಗಳು ಬರ್ತಾ ಇದೆ ದೊಡ್ಡ ಧ್ವನಿ ಆಗೋಕೆ ಶುರುವಾಗ್ತಾ ಇದೆ ಬಿಜೆಪಿ ಜೊತೆಗೆ ಮೈತ್ರಿ ಮಾಡಿಕೊಂಡ್ರೆ ಜೆಡಿಎಸ್ ನ ಆರು ಶಾಸಕರ ಮನವೊಲಿಕೆ ಹೇಗೆ ಅನ್ನೋ ಕಷ್ಟ ಇದೆ ಬಿಜೆಪಿಯವರ ವಿರುದ್ಧ ತೊಡೆತಟ್ಟಿ ಗೆದ್ದವರ ಜೊತೆಗೆ ಕೆಲಸ ಮಾಡಬೇಕೆಂಬ ಧರ್ಮ ಸಂಕಟ ಶುರುವಾಗಿದೆ ಮೈತ್ರಿಗೆ ಕೆಲ ಜೆಡಿಎಸ್ ಶಾಸಕರು ಬಹಿರಂಗವಾಗಿ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ ಪಕ್ಷದ ವೇದಿಕೆಯಲ್ಲಿ ಕೂಡ ಕೆಲವು ಶಾಸಕರು ಮೈತ್ರಿ ಬೇಡ ಅನ್ನೋ ಸಂದೇಶವನ್ನು ವಾನೆ ಮಾಡಿದ್ದಾರೆ ಓಲ್ಡ್ ಮೈಸೂರು ಭಾಗದಲ್ಲಿ ಮೇಲೆದ್ದು ಬರುವುದಕ್ಕೆ ಅಂದ್ರೆ ಪಕ್ಷ ಮೇಲಿದ್ದು ಬರೋದಕ್ಕೆ ಮೈತ್ರಿ ಅನಿವಾರ್ಯತೆ ಇದೆ ಈಗಾಗಲೇ ಪಕ್ಷದ ಸಭೆಯಲ್ಲಿ ಕೂಡ ದೊಡ್ಡ ಗೌಡ್ರು ಸೂಕ್ಷ್ಮ ಸಂದೇಶವನ್ನು ರವಾನಿಸಿದ್ದಾರೆ ಬಟ್ ಹೇಗೆ ಅನ್ನೋದು ಪ್ರಶ್ನೆ ನೋಡಿ ಈಗ ಆಲ್ರೆಡಿ ಜೆ ಡಿ ಎಸ್ನವರು ಇರೋದು ಎಷ್ಟು ಜನ ಹತ್ತೊಂಬತ್ತು ಜನ ಹತ್ತೊಂಬತ್ತು ಜನರಲ್ಲಿ ಆರು ಜನ ಶಾಸಕರ ಅಪಸ್ವರ ಅಂತ ಹೇಳಿದ್ರೆ ದೊಡ್ಡ ನಂಬರೇ ಕನ್ಸರ್ನಿಂಗ್ ನೂರ ಮೂವತ್ತೈದು ನೂರ ಮೂವತ್ತಾರಲ್ಲಿ ಆರು ಜನ ಮಾತಾಡಿದ್ರೆ ದೊಡ್ಡ ವಿಚಾರ ಆಗಲ್ಲ ಅಲ್ಲಿ ಅಲ್ಲಿರೋದೇ ಹತ್ತೊಂಬತ್ತು ಜನ ಶಾಸಕರು ಅದರಲ್ಲಿ ಆರು ಜನ ಬೇಡ ಅನ್ನೋ ಮನಸ್ಥಿತಿಯಲ್ಲಿ ಇದ್ದಾರೆ ಅಂದ್ರೆ ಇದು ಎಫೆಕ್ಟ್ ಆಗಬಹುದು ಮತ್ತೆ ಲೋಕಲ್ ಸಿಚುವೇಶನ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಲೋಕಲ್ ಅಲ್ಲಿ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ನವರದ್ದು ತಿಕ್ಕಾಟಗಳು ಇರುತ್ತೆ ಸಮರ ಇರುತ್ತೆ ಸೊ ಕಾರ್ಯಕರ್ತರ ಹೊಂದಾಣಿಕೆ ಆಗ್ಲಿಲ್ಲ ಅಂದ್ರೆ ಲಾಸ್ಟ್ ಟೈಮು ಕಾಂಗ್ರೆಸ್ ಹಾಗೂ ಜೆ ಡಿ ಎಸ್ನವರು ಮೈತ್ರಿ ಮಾಡಿಕೊಂಡಾಗ ಏನೇನ್ ಸವಾಲುಗಳು ಎದ್ದಿತ್ತು ದಿನಕ್ಕೊಂದು ಹೈಡ್ರಾಮಾಗಳು ಹೇಗೆ ಎದ್ದಿತ್ತು ಹೇಗೆ ಇಡೀ ಸರ್ಕಾರ ಪತನ ಆಗೋದಕ್ಕೆ ಕಾರಣ ಆಯಿತು ಅಂತಹ ಸಿಚುವೇಶನ್ ಈ ಮೈತ್ರಿ ವಿಚಾರದಲ್ಲಿ ನಿರ್ಮಾಣ ಆದ್ರೆ ಏನ್ ಕತೆ ಅನ್ನೋದು ಪ್ರಶ್ನೆ ಹಿಂದೆಲ್ಲ ಹಾಗಾದ್ರೆ ಬಿ ಜೆ ಪಿ ಜೆ ಡಿ ಎಸ್ನವರು ಮೈತ್ರಿ ಮಾಡಿಕೊಂಡೇ ಇಲ್ವಾ ಕೆಲವು ಕಾನ್ಸ್ಟುವೆನ್ಸಿನಲ್ಲಿ ಅಂತ ಕೇಳಿದ್ರೆ ಮಾಡ್ಕೊಂಡಿದ್ರು ಬಟ್ ಅದು ಅಘೋಷಿತವಾಗಿತ್ತು ಕೆಲವು ಕಾನ್ಸ್ಟಿಟ್ಯುವೆನ್ಸಿಗೆ ಮಾತ್ರ ಸೀಮಿತ ಆಗಿತ್ತು ಈಗ ಓವರ್ ಆಲ್ ಆಗಿ ಇವರು ಮೈತ್ರಿ ಮಾಡ್ಕೊಳ್ತಾ ಇರೋದ್ರಿಂದ ಈ ಎಲ್ಲ ಸವಾಲುಗಳನ್ನು ನಾನು ಈಗಷ್ಟೇ ಹೇಳಿದಾಗೆ ಹತ್ತೊಂಬತ್ತು ಜನರಲ್ಲಿ ಆರು ಜನ ದಪ್ಪಸ್ವರ ಅಂತ ಹೇಳಿದ್ರೆ ಜೆ ಡಿ ಎಸ್ ಪಾರ್ಟಿಗೆ ಇದು ಕನ್ಸರ್ನಿಂಗೇ ಬಿ ಜೆ ಪಿಗೂ ಇದು ಕನ್ಸರ್ನಿಂಗೇ ಬಿಕಾಸ್ ಆರು ಜನ ದೊಡ್ಡ ನಂಬರು ಜೆ ಡಿ ಎಸ್ ಪಾರ್ಟಿ ವಿಚಾರದಲ್ಲಿ ಸೊ ಹೇಗೆ ಇದನ್ನು ನಿಭಾಯಿಸ್ತಾರೆ ಪ್ರಶ್ನೆ ಇದೆ ಎರಡು ಪ್ರಬಲ ಶಕ್ತಿಗಳು ಕಾಂಗ್ರೆಸ್ ಅನ್ನ ಮಣಿಸೋದಕ್ಕೆ ಅಂತ ಮುಂದಾಗ್ತಾ ಇರೋದಂತೂ ಬಹಳ ಸ್ಪಷ್ಟ ಬಟ್ ಇಲ್ಲಿ ಹೊಸ ರಾಜಕೀಯ ಸಮೀಕರಣಕ್ಕೂ ಕೂಡ ಈ ವಿಚಾರ ಮುನ್ನೆಲೆಯನ್ನ ಅಥವಾ ನಾನುಡಿಯನ್ನ ಬರಿತಾ ಇದೆಯಾ ಅನ್ನೋದು ಪ್ರಶ್ನೆ ಆಗಿ ಉಳಿತಾಯ ಲೋಕಸಭೆ ಸಮರಕ್ಕೆ ಹೊಸ ಹೊಸ ಲೆಕ್ಕಾಚಾರಗಳು ಶುರುವಾಗ್ತಾ ಇದೆಯಾ ವಿಧಾನಸಭೆ ಚುನಾವಣೆಯಲ್ಲಿ ವಿರೋಧಿಗಳು ಈಗ ಸ್ನೇಹಿತರ ಲೋಕಸಭೆ ಚುನಾವಣೆ ಬರೋಷ್ಟೊತ್ತಿಗೆ ಅಥವಾ ಶತ್ರುವಿನ ಶತ್ರು ಮಿತ್ರ ಅನ್ನೋ ಕಾನ್ಸೆಪ್ಟ ಚಾಚೂ ತಪ್ಪದೆ ಬಿಜೆಪಿ ಹಾಗೂ ನವರು ಫಾಲೋ ಮಾಡ್ತಾ ಇದಾರೆ ಅನ್ನೋ ಕುತೂಹಲ ಇದೆ ಕಮಲ ದಳ ದೋಸ್ತಿಗೆ ಆ ಒಂದು ಕ್ಷೇತ್ರನೇ ಟಾರ್ಗೆಟ್ ಫೋಕಲ್ ಪಾಯಿಂಟ್ ಅದೇ ಕ್ಷೇತ್ರ ಅನ್ನೋ ಪ್ರಶ್ನೆ ಇದೆ ಆ ಕ್ಷೇತ್ರದಲ್ಲಿ ಗೆಲ್ಲಲೇಬೇಕು ಅಂತ ದೋಸ್ತಿಗಳು ಪ್ಲಾನ್ ಮಾಡಿದ್ದಾರೆ ಹಾಗಾದ್ರೆ ದೋಸ್ತಿಗಳ ಟಾರ್ಗೆಟ್ ಅಂದ್ರೆ ಹಿಂದೆ ವಿಧಾನಸಭೆ ಚುನಾವಣೆಯಲ್ಲಿ ಶತ್ರುಗಳಾಗಿದ್ದವರು ಒಂದಾಗ್ತಾ ಇರೋದು ಯಾವ ಕ್ಷೇತ್ರವನ್ನ ಗಮನದಲ್ಲಿಟ್ಕೊಂಡು ಅನ್ನೋದ್ರ ಬಗ್ಗೆ ಕೂಡ ಡೀಟೇಲ್ಸ್ ಅನ್ನ ಕೊಡ್ತೀನಿ ಮತ್ತು ಆ ಕ್ಷೇತ್ರ ಹೇಗೆ ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಬದಲಾಗುತ್ತೆ ಆ ಕ್ಷೇತ್ರದಲ್ಲಿ ಗೆಲ್ತಾ ಸತತವಾಗಿ ಬರ್ತಾ ಇದ್ದವರು ಹೇಗೆ ಬೆವರು ಹರಿಸ್ಬೇಕಾಗಿ ಬರಬಹುದು ಪ್ರಶ್ನೆಗೆ ಉತ್ತರ ಕೊಡ್ತೀನಿ ಬೆಂಗಳೂರು ಗ್ರಾಮಾಂತರದಲ್ಲಿ ಹಾಗಾದ್ರೆ ದೋಸ್ತಿಗಳ ಧಮಾಕ ಇರುತ್ತಾ ಅನ್ನೋ ಕುತೂಹಲ ಇದ್ದೇ ಇದೆ ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಬೆಂಗಳೂರು ಗ್ರಾಮಾಂತರ ಮಾರ್ಪಡುತ್ತಾ ಪ್ರಶ್ನೆ ಇದೆ ಡಿ ಕೆ ಬ್ರದರ್ಸ್ ಕಟ್ಟಿ ಹಾಕೋದಕ್ಕೆ ಕಟು ವಿರೋಧಿಗಳು ಒಂದಾಗ್ತಾರ ಅನ್ನೋದು ಪ್ರಶ್ನೆ ಕುಮಾರಸ್ವಾಮಿ ಹಾಗೂ ಯೋಗೇಶ್ವರಿಂದ ಬೆಂಗಳೂರು ಗ್ರಾಮಾಂತರ ಕಬ್ಜಾ ಆಗುತ್ತಾ ಡಿ ಕೆ ಸುರೇಶ್ ಸೋಲಿಸೋದಕ್ಕೆ ಹೊಸ ಜೋಡೆತ್ತಿನ ಅಸ್ತ್ರವನ್ನ ಪ್ರಯೋಗ ಮಾಡ್ತಾರ ಡಿ ಕೆ ಸುರೇಶ್ ಸೋಲಿಸೋದಕ್ಕೆ ಕುಮಾರಸ್ವಾಮಿ ಅಥವಾ ಯೋಗೇಶ್ವರ್ ಇಬ್ಬರಲ್ಲೂ ಒಬ್ಬರಂತೂ ಇಳಿತಾರೆ ಅನ್ನೋ ಮಾತು ಕಾರ್ಯಕರ್ತರ ಕಡೆ ಪಡೆಯಿಂದಲೇ ಬರ್ತಾ ಇದೆ ಒಂದೇ ಕಲ್ಲಿಗೆ ಈ ಮೂಲಕ ಎರಡು ಹಕ್ಕಿ ಹೊಡೆಯುವತ್ತ ಚಿತ್ತವನ್ನ ಹರಿಸ್ತಾ ಕಾಣಿಸ್ತಾ ಇದೆ ಕಮಲ ಹಾಗೂ ದಳದ ದೋಸ್ತಿ

ಕೇಕ್ ವಾಕ್ ಅಂತೂ ಆಗಲ್ಲ ಡಿ ಕೆ ಸುರೇಶ್ ಗೆ ಈ ಸಲದ ಎಲೆಕ್ಷನ್ ಅನ್ನೋ ಸಂದೇಶವನ್ನ ಕೊಟ್ಟ ಹಾಕಿ ಕಾಣಿಸ್ತಾ ಇದೆ ಯಾಕಂದ್ರೆ ಡಿ ಎಸ್ನವರು ಈ ಬೆಂಗಳೂರು ಗ್ರಾಮಾಂತರದಲ್ಲಿ ಎಷ್ಟು ಸ್ಟ್ರಾಂಗ್ ಇದ್ದಾರೋ ಪಿಯ ಕೆಡರ್ ಕೂಡ ಅಷ್ಟೇ ಸ್ಟ್ರಾಂಗ್ ಇದೆ ಒಂದು ಎಕ್ಸಾಂಪಲ್ ಅಂತ ಹೇಳಿದ್ರೆ ರಾಜರಾಜೇಶ್ವರಿ ನಗರ ಕ್ಷೇತ್ರ ಇದೆಯಲ್ಲ ವಿಧಾನಸಭೆ ಕ್ಷೇತ್ರ ಅದು ಇನ್ಕ್ಲೂಡ್ ಆಗೋದಿಲ್ಲ ಮತ್ತೆ ಎರಡ್ ಸಾವಿರದ ಒಂಬತ್ತರಲ್ಲಿ ನಾನು ನಿನ್ನೆ ಹೇಳ್ತಾ ಇದ್ದೆ ಕುಮಾರಸ್ವಾಮಿ ಅವರು ಈ ಬೆಂಗಳೂರು ಗ್ರಾಮಾಂತರದಿಂದ ಗೆದ್ದಿದ್ರು ಅಂತ ಅವ್ರ ಆಪೋನೆಂಟ್ ಆಗಿ ಕಂಟೆಸ್ಟ್ ಮಾಡಿದ್ಯಾರು ಸಿಪಿ ಯೋಗೇಶ್ವರ್ ಅವರು ಅವ್ರು ಬಿಜೆಪಿಯಲ್ಲಿದ್ರು ಮೂರು ಲಕ್ಷದ ಅರವತ್ತು ಸಾವಿರ ಚಿಲ್ಲರೆಷ್ಟು ವೋಟ್ ಅನ್ನು ಪಡ್ಕೊಂಡಿದ್ರು ಸೊ ಬಿಜೆಪಿ ವೋಟ್ ಇದೆ ಅಲ್ಲಿ ಬಿಜೆಪಿ ಜೆಡಿಎಸ್ ಒಟ್ಟಿಗೆ ಬಂದ್ರೆ ಕಾಂಗ್ರೆಸ್ಗೆ ಟಫೇ ಅಲ್ಲಿ ಪರಿಸ್ಥಿತಿ ವಂಚನೆ ಆರೋಪದ ಅಡಿಯಲ್ಲಿ ಹಿಂದೂ ಕಾರ್ಯಕರ್ತೆ ಚೈತ್ರ ಕುಂದಾಪುರ ಅವರನ್ನ ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ ಉದ್ಯಮಿ ಗೋವಿಂದ ಬಾಬು ಪೂಜಾರಿ ಅವರಿಗೆ ಬೈಂದೂರು ವಿಧಾನಸಭಾ ಕ್ಷೇತ್ರಕ್ಕೆ ಟಿಕೆಟ್ ಕೊಡಿಸೋದಾಗಿ ಹೇಳಿ ನಾಲ್ಕು ಕೋಟಿ ರೂಪಾಯಿ ಹಣವನ್ನು ಪಡೆದಿದ್ರು ಆದ್ರೆ ಗೋವಿಂದ ಬಾಬು ಪೂಜಾರಿಗೆ ಟಿಕೆಟ್ ಸಿಕ್ಕಿರಲಿಲ್ಲ ಚೈತ್ರ ಕುಂದಾಪುರ ಕೊಟ್ಟ ಹಣವನ್ನು ವಾಪಸ್ ಕೊಡದೆ ವಂಚಿಸಿದ್ದಾರೆ ಅಂತ ಹೇಳಿ ಅವರು ದೂರನ್ನು ದಾಖಲಿಸಿದ್ರು ದೂರಿನ ಆಧಾರದ ಮೇಲೆಗೆ ಸದ್ಯ ಸಿ ಸಿ ಬಿ ಪೊಲೀಸರು ಚೈತ್ರ ಕುಂದಾಪುರ ಅವರನ್ನ ಬಂಧಿಸಿ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ સીજ્ય સીહ સીકરી સીજત સીડે સીકરી સીકરી સીકરંય સી સિછે સીકરી